ಬೈಕ್ ಮತ್ತು ವಾಹನ ಇದ್ರೆ ಹೊಸ ರೂಲ್ಸ್ ಅದೇ ರೀತಿ ಹೊಸ ತಳಿ ಕೊರೋನಾ ಬಗ್ಗೆ ಬಂದಿರೋ ಶಾಕಿಂಗ್ ಸುದ್ದಿ ಎಲ್ಲ ಮಾಹಿತಿ ನೋಡೋದಕ್ಕಿಂತ ಮೊದಲು ನೀವು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಐಕೋನ್ ಕೂಡ ಒತ್ತಿ ಗೆಳೆಯರಿ ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಮೊದಲಿಗೆ ಹೇಳೋದಾದ್ರೆ ಇನ್ ಮುಂದೆ ನೀವೇನಾದ್ರೂ ಬೈಕ್ ಮತ್ತು ವಾಹನ ಓಡಿಸುವಾಗ ನಿಮ್ಮ ಸೀಟ್ ಹಿಂದೆ ಯಾರಾದ್ರೂ ಚಿಕ್ಕ ಮಕ್ಕಳಿದ್ರೆ ನಿಮಗೆ ಹೊಸ ರೂಲ್ಸ್ ಅನ್ವಯವಾಗುತ್ತೆ ಬೈಕ್ ಅಲ್ಲಿ ಮಕ್ಕಳಿಗೂ ಕೂಡ ಇನ್ ಮುಂದೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಮತ್ತು ಹಿಂದಗಡೆ ಮುಂದಗಡೆ ಮಕ್ಕಳು ಕುಳಿತಿದ್ರೆ ನಲವತ್ತು ಕಿಲೋಮೀಟರ್ ಗಂಟೆ ಸ್ಪೀಡ್ ನಿಂದ ಯಾರೂ ಕೂಡ ಹೆಚ್ಚು ವೇಗದಿಂದ ಬೈಕ್ ಓಡಿಸುವಂತಿಲ್ಲ ಯಾರಾದರೂ ಈ ಒಂದು ನಿಯಮ ಮೀರಿದ್ರೆ ಮೂರು ತಿಂಗಳು ಜೈಲು ಒಂದು ಸಾವಿರ ರೂಪಾಯಿವರೆಗೂ ದಂಡ ಹೌದು ಪೋಷಕರ ಜೊತೆಗೆ ಮಕ್ಕಳು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣಿಸುವ ಮಕ್ಕಳಿಗೂ ಕೂಡ ಸುರಕ್ಷತೆ ಒದಗಿಸಲು ಚಿಣ್ಣರಿಗೂ ಹೆಲ್ಮೆಟ್ ಕಡ್ಡಾಯಗೊಳಿಸಲು ಮತ್ತು ನಾಲ್ಕು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳು ಪ್ರಯಾಣಿಸುವ ಬೈಕ್ನ ವೇಗ ಗರಿಷ್ಠ ನಲವತ್ತು ಕಿಲೋಮೀಟರ್ ಮಿತಿ ನಿಗದಿಗೊಳಿಸುವ ಪ್ರಸ್ತಾಪ ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಸಿದ್ಧಪಡಿಸಿದೆ ಅಂದ್ರೆ ಗೆಳೆಯರೆ ನಾಲ್ಕು ವರ್ಷದ ಮಕ್ಕಳು ಕೂತಿದ್ರೆ ಬೈಕಲ್ಲಿ ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚು ಒಂದು ಮೀರುವಂತಿಲ್ಲ ಸ್ಪೀಡ್ ಅದೇ ರೀತಿ ಈ ಒಂದು ವೇಗ ಮಿತಿ ಮೀರಿದ್ರೆ ಬೈಕ್ ಸವಾರರಿಗೆ ಒಂದು ಸಾವಿರ ರೂಪಾಯಿ ದಂಡ ಮೂರು ತಿಂಗಳು ಜೈಲು ವಾಸ ಅಂತ ಹೇಳಿದ್ದಾರೆ ಮತ್ತು ಫ್ರೆಂಡ್ಸ್ ಎರಡನೇ ಟಾಪ್ ಸುದ್ದಿ ಏನಪ್ಪಾ ಅಂದ್ರೆ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಏಳು ಮಂದಿಯಲ್ಲಿ ಕೊರೋನಾ ಎ ವೈ ಫೋರ್ ಪಾಯಿಂಟ್ ಟು ರೂಪಾಂತರ ತಳಿ ಪತ್ತೆ ಆಗಿರೋದು ಆದ್ರೆ ಗೆಳೆಯರೆ ಇಲ್ಲಿ ಕೇಂದ್ರ ಸರ್ಕಾರದ ತಜ್ಞರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಹಳೆ ತಳಿ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡಿ ಆದ್ರೂ ಕೂಡ ಇನ್ನು ಮೂರು ನಾಲ್ಕು ತಿಂಗಳ ಕಟ್ಟೆಚ್ಚರ ವಹಿಸಿ ನಿಯಮ ಪಾಲಿಸಿ ಅಂತ ಜನರಿಗೆ ತಜ್ಞರು ಹೇಳ್ತಾ ಇದ್ದಾರೆ ಎ ವೈ ಫೋರ್ ಪಾಯಿಂಟ್ ಟು ಕೊರೋನಾ ವೈರಸ್ ಈಗಾಗಲೇ ಬ್ರಿಟನ್ ಹಾಗೂ ರಷ್ಯಾದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಿನ ಮಾಡಲು ಕಾರಣವಾಗಿದೆ ಈ ಒಂದು ರೂಪಾಂತರಿ ತಳಿ ಬಗ್ಗೆ ಕಾದು ನೋಡುವ ತಂತ್ರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮುಂದಾಗಿದ್ದಾವೆ ಭಾರತದಲ್ಲಿ ಹೊಸದಾಗಿ ಪತ್ತೆಯಾಗಿರುವ ಮಾರಕ ಡೆಲ್ಟಾ ವೈರಸ್ ಉಪತಳಿ ಎ ವೈ ಫೋರ್ ಪಾಯಿಂಟ್ ಟು ಬಗ್ಗೆ ತಜ್ಞರ ಸಮಿತಿ ನಿಗಾ ವಹಿಸಿದೆ ಎಂದು ಕೇಂದ್ರ ಆರೋಗ್ಯ ಖಾತೆ ಸಚಿವರು ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಎ ವೈ ಫೋರ್ ಪಾಯಿಂಟ್ ಟು ರೂಪಾಂತರಿ ಕೊರೋನಾ ವೈರಸ್ ಇದು ಹೊಸ ವೈರಸ್ ಅಲ್ಲ ನಮ್ಮ ಭಾರತದಲ್ಲಿ ಎರಡನೇ ಅಲೆಗೆ ಕಾರಣವಾಗಿದೆ ಈ ಒಂದು ಡೆಲ್ಟಾ ವೈರಸ್ ಆದರೆ ಇದು ಎ ವೈ ಫೋರ್ ಪಾಯಿಂಟ್ ಟು ಡೆಲ್ಟಾ ವೈರಸ್ನ ಉಪತಳಿಯಾಗಿದೆ ಅಲ್ಫಾ ಡೆಲ್ಟಾ ತಳಿಯಲ್ಲಿ ಸೋಂಕು ಹರಡುವಿಕೆ ಆದರೆ ಎ ವೈ ಫೋರ್ ಪಾಯಿಂಟ್ ಟು ಹೊಸ ತಳಿಯಲ್ಲಿ ಹತ್ತು ಪರ್ಸೆಂಟ್ ಮಾತ್ರ ಇದೆ ಆತಂಕ ಪಡಬೇಡಿ ಆದರೆ ಜನರು ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಪಾಲಿಸಿ ಎರಡನೇ ಅಲೆ ಮತ್ತು ಲಸಿಕೆಯಿಂದಾಗಿ ಸೃಷ್ಟಿಯಾದ ದೇಹದಲ್ಲಿ ಪ್ರತಿಕಾಯಗಳಿಂದ ಈ ವೈರಸ್ ಗಂಭೀರವಾಗಿ ಹರಡೋದಿಲ್ಲ ಅಂತ ಭಾರತದ ತಜ್ಞರು ವಾದ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಚೀನಾದಲ್ಲೂ ಕೂಡ ಆರು ಕೇಸ್ಗಳು ಪತ್ತೆಯಾಗಿದ್ದರಿಂದ ಚೀನಾದ ದೊಡ್ಡ ನಗರವನ್ನ ಲಾಕ್ ಡೌನ್ ಮಾಡಿದ್ದಾರೆ ಹೌದು ಗೆಳೆಯರೆ ಚೀನಾದಲ್ಲಿ ಈಗ ಲಾಕ್ಡೌನ್ ಬ್ರಿಟನ್ನಲ್ಲಿ ರಷ್ಯಾದಲ್ಲೂ ಕೂಡ ಹನ್ನೊಂದು ಹನ್ನೊಂದು ದಿನದ ಕಠಿಣ ನಿರ್ಬಂಧಗಳನ್ನ ಜನರ ಮೇಲೆ ಹೇರಿದ್ದಾರೆ ಮೊದಲಿಗೆ ಚೀನಾ ಬಗ್ಗೆ ಹೇಳೋದಾದ್ರೆ ಆರು ಕೇಸ್ ಪತ್ತೆಯಾಗಿದ್ದಕ್ಕೆ ಚೀನಾದ ಗನ್ಸು ಪ್ರಾಂತ್ಯದ ರಾಜಧಾನಿಯಾದ ಲಾನ್ ಜೌ ನಗರದಲ್ಲಿ ಚೀನಾ ಲಾಕ್ಡೌನ್ ಘೋಷಣೆ ಮಾಡಿದೆ ನಲ್ವತ್ತು ಲಕ್ಷ ಜನರು ಇರುವ ಒಂದು ಬೃಹತ್ ನಗರ ಅದಾಗಿದ್ದು ಇಡೀ ನಗರವನ್ನ ಲಾಕ್ಡೌನ್ ಮಾಡಿದ್ದಾರೆ ಮನೆಯಿಂದ ಹೊರಗಡೆ ಬರಬೇಡಿ ಅಂತ ಚೀನಾ ಸರ್ಕಾರ ಘೋಷಣೆ ಮಾಡಿದೆ ಯಾರ ನಿಯಮ ಮೀರಿ ಹೊರಗಡೆ ಬಂದ್ರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡೋದಾಗಿ ಈಗಾಗಲೇ ಚೀನಾ ಸರ್ಕಾರ ಹೇಳಿದೆ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ನೋಡೋಣ ಭಾರತದ ಲಸಿಕೆ ಕೋವ್ಯಾಕ್ಸ್ ಲಸಿಕೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಕೊಡಲಿದೆ ಅಂತ ಮಾಹಿತಿ ಬಂದಿರೋದು ಹೌದು ಗೆಳೆಯರೆ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಭಾರತದ ಕೋವ್ಯಾಕ್ಸಿನ್ ಲಸಿಕೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಸಿಗಲಿದೆ ಕೊರೋನಾ ವೈರಸ್ ವಿರುದ್ಧ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ಗೆ ಬುಧವಾರ ಗುರುವಾರ ಶುಕ್ರವಾರದ ಒಳಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಲಭ್ಯವಾಗುವ ಸಾಧ್ಯತೆ ಇಲ್ಲ ಭಾರತದಲ್ಲಿ ಹನ್ನೆರಡು ಕೋಟಿಗಿಂತ ಹೆಚ್ಚು ಜನರು ಈ ಒಂದು ಲಸಿಕೆ ಪಡೆದುಕೊಂಡಿದ್ದಾರೆ ಲಸಿಕೆ ಪಡೆದವರು ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಹೀಗಾಗಿ ಈ ಒಂದು ಲಸಿಕೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಮಾನ್ಯತೆ ಕೊಟ್ಟರೆ ವಿದೇಶಗಳಲ್ಲೂ ಕೂಡ ನಮ್ಮ ಭಾರತದ ಕೋವ್ಯಾಕ್ಸಿನ್ ಲಸಿಕೆ ಭಾರತ ಮಾರಾಟ ಮಾಡಬಹುದು ವಿತರಣೆ ಮಾಡಬಹುದು ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಫ್ರೆಂಡ್ಸ್ ಇದು ಒಂದು ಟಾಪ್ ಸುದ್ದಿ ಅಂತಾನೆ ಹೇಳಬಹುದು ನಮ್ಮ ಭಾರತದಲ್ಲಿ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಎರಡು ಲಸಿಕೆಗಳು ತುಂಬಾ ಉತ್ತಮವಾಗಿದ್ದಾವೆ ಕೋವ್ಯಾಕ್ಸಿನ್ ಲಸಿಕೆಗೆ ಈಗ ವಿಶ್ವ ಮಟ್ಟದಲ್ಲಿ ಮಾನ್ಯತೆ ಸಿಗಲಿದೆ ಎಂಬುವ ಮಾಹಿತಿ ಕೇಳಿ ಬಂದಿದೆ ಇನ್ನೊಂದು ಕಡೆಗೆ ಮಳೆ ಪ್ರಮಾಣ ಮತ್ತೆ ಹೆಚ್ಚಾಗ್ತಾ ಇದೆ ಹೌದು ಅಕ್ಟೋಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಮಳೆಯಾಗುತ್ತೆ ಯಾವ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅಂತ ನೋಡೋಣ ಮೊದಲಿಗೆ ಹೇಳೋದಾದ್ರೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕೋಲಾರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಕೋಲಾರ ಮಂಡ್ಯ ರಾಮನಗರ ಶಿವಮೊಗ್ಗ ದಾವಣಗೆರೆ ತುಮಕೂರು ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಈ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಎಚ್ಚರಿಕೆ ನೀಡಿದ್ದಾರೆ ಅಕ್ಟೋಬರ್ ಮೂವತ್ತಕ್ಕೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಜಿಲ್ಲೆಗೂ ಕೂಡ ಎಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಕ್ಟೋಬರ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಳೆ ಅಬ್ಬರ ಇರೋದಿಲ್ಲ ಉತ್ತರ ಕರ್ನಾಟಕದಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಭಾಗದಲ್ಲಿ ಯಾವುದೇ ರೀತಿ ಮಳೆ ಇರೋದಿಲ್ಲ ಒಣ ಹವೆ ಮುಂದುವರಿಯುತ್ತೆ ಎಂದು ಹವಾಮಾನ ಇಲಾಖೆ ವರದಿಯಲ್ಲಿ ಹೇಳಿದೆ ನಿಮ್ಮ ಒಂದು ಊರಿನಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಕೂಡ ನೀವು ತಿಳಿಸಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಸುದ್ದಿ ಏನಂತಾನು ಕೂಡ ನೋಡ್ತಾ ಹೋಗೋಣ ಇದೀಗ ಧಾರ್ಮಿಕ ಕಟ್ಟಡಗಳ ರಕ್ಷಣೆಗೆ ಈಗಾಗಲೇ ರಾಜ್ಯಪಾಲರು ಕೂಡ ಸಹಿ ಹಾಕಿದ್ದಾರೆ ಹೌದು ಗೆಳೆಯರೆ ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಮೈಸೂರು ಸೇರಿದಂತೆ ಕರ್ನಾಟಕದಲ್ಲಿ ಹಲವು ಒಂದು ನಗರಗಳಲ್ಲಿ ಧಾರ್ಮಿಕ ಕಟ್ಟಡಗಳನ್ನ ಕೆಡುವಲಾಗಿತ್ತು ಅದೇ ರೀತಿ ರಾಜ್ಯ ಸರ್ಕಾರ ಬೇಗವಾಗಿ ಧಾರ್ಮಿಕ ಕಟ್ಟಡಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ತಂದು ಮಸೂದೆಗೆ ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಅಂಕಿತ ಹಾಕಿದ್ದಾರೆ ಹೌದು ಗೆಳೆಯರೆ ಅದೇ ರೀತಿ ಧಾರ್ಮಿಕ ಕಟ್ಟಡಗಳ ರಕ್ಷಣೆ ಸಂರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದು ಈಗ ಜಾರಿಗೆ ಬಂದಿದೆ ಅಂತ ಹೇಳಬಹುದು ಇನ್ನೊಂದು ಕಡೆಗೆ ಈಗಾಗಲೇ ನಮ್ಮ ಒಂದು ಸರ್ಕಾರ ಬಲಿಪಾಡ್ಯಮಿ ದಿನ ಕಡ್ಡಾಯವಾಗಿ ಗೋಪೂಜೆಗೆ ದೇಗುಲಗಳಿಗೆ ಸೂಚನೆ ಕೊಡಲಾಗಿದೆ ದೀಪಾವಳಿಯ ಬಲಿಪಾಡ್ಯಮಿ ದಿನ ಸಂಜೆ ಐದರಿಂದ ಐದೂವರೆ ಗಂಟೆ ಒಳಗೆ ಗೋಧೂಳಿ ಧೂಳಿ ಲಗ್ನದಲ್ಲಿ ಕಡ್ಡಾಯ ಗೋಪೂಜೆ ಕಾರ್ಯಕ್ರಮ ನೆರವೇರಿಸುವಂತೆ ಮುಜರಾಯಿ ದೇಗುಲಗಳಿಗೆ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಹೌದು ಗೆಳೆಯರೆ ಈ ಬಾರಿಯ ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯ ದಿನದಂದು ಅಧಿಸೂಚಿತ ದೇವಾಲಯಗಳಲ್ಲಿ ಕಡ್ಡಾಯವಾಗಿ ಗೋ ಪೂಜೆ ಗೋವುಗಳನ್ನ ಪೂಜೆ ನಡೆಸುವಂತೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಸುತ್ತೋಲೆ ಕೂಡ ಹೊರಡಿಸಲಾಗಿದೆ ಗೋವಿಗೆ ಪೂಜಿಸಿದರೆ ಸಕಲ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಅನಾದಿ ಕಾಲದ ಸಂಪ್ರದಾಯ ಮುಂದುವರಿಸಿ ಎಂದು ರಾಜ್ಯ ಸರ್ಕಾರ ದೇಗುಲಗಳಿಗೆ ಆದೇಶ ಕೊಟ್ಟಿದೆ ಫ್ರೆಂಡ್ಸ್ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಅದೇ ರೀತಿ ಈಗ ಮತ್ತೊಂದು ಬ್ರೇಕಿಂಗ್ ಮತ್ತು ಶಾಕಿಂಗ್ ಸುದ್ದಿ ಏನಂತ ನೋಡೋಣ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಕೊರೋನಾ ವೈರಸ್ ಒಂದೇ ದಿನ ಶಾಲೆಗೆ ಹೋದ ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ಅಂಟಿರೋದು ಕೂಡ ಈಗ ಶಾಕ್ ಕೊಟ್ಟಿದೆ ಗೆಳೆಯರೆ ಒಂದು ಕಡೆಗೆ ಶಾಲೆ ಓಪನ್ ಆಗಿದ್ದಕ್ಕೆ ಪಾಲಕರು ಖುಷಿ ಪಟ್ಟಿದ್ದಾರೆ ಇನ್ನೊಂದು ಕಡೆಗೆ ಕೊರೋನಾ ಅಟ್ಟಹಾಸ ಕೊರೋನಾ ಪ್ರಕರಣ ಕಡಿಮೆ ಆಗ್ತಾ ಇದೆ ರಾಜ್ಯದಲ್ಲಿ ಪರಿಸ್ಥಿತಿ ಮತ್ತೆ ಯಥಾಸ್ಥಿತಿ ಆಗ್ತಾ ಇದೆ ಅಂತ ಜನರು ತಿಳಿದುಕೊಂಡಿದ್ರು ಈ ನಡುವೆ ಮತ್ತೆ ಕೊರೋನಾ ಆತಂಕ ಶುರುವಾಗಿದ್ದು ಮಡಿಕೇರಿಯ ಹೊರವಲಯದಲ್ಲಿರೋ ನವೋದಯ ಶಾಲೆಯಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳಿಗೆ ಈಗಾಗಲೇ ಕೊರೋನಾ ಸೋಂಕು ದೃಢಪಟ್ಟಿದೆ ಹದಿನೆಂಟು ವಿದ್ಯಾರ್ಥಿಗಳನ್ನ ಮಡಿಕೇರಿಯ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಉಳಿದ ಮೂರು ವಿದ್ಯಾರ್ಥಿಗಳಿಗೆ ಮನೆಗೆ ಕರಳಿಸಲಾಗಿದೆ ಅದೇ ರೀತಿ ಕ್ವಾರಂಟೈನ್ ಆಗುವಂತಲೂ ಕೂಡ ಹೇಳಿದ್ದಾರೆ ಹೀಗಾಗಿ ಆ ಒಂದು ಶಾಲೆ ಈಗ ಬಂದ್ ಮಾಡಲಾಗಿದ್ದು ಒಂದು ವಾರದವರೆಗೂ ಶಾಲೆ ಬಂದ್ ಮಾಡಿ ಪೂರ್ತಿ ಶಾಲೆಯನ್ನು ಸ್ಯಾನಿಟೈಸ್ ಮಾಡಿ ನಂತರ ಮತ್ತೆ ಓಪನ್ ಮಾಡಲಾಗುತ್ತೆ ಎಂಬುವ ಮಾಹಿತಿ ಕರ್ನಾಟಕ ಸರ್ಕಾರ ಈಗಾಗಲೇ ಒಂದು ತನ್ನ ಒಂದು ಮಾರ್ಗಸೂಚಿಯಲ್ಲಿ ಹೇಳಿದೆ ಅದೇ ರೀತಿ ಮಾಡಬೇಕಾಗುತ್ತೆ ಇನ್ನೊಂದು ಕಡೆಗೆ ಮತ್ತೊಂದು ಟಾಪ್ ಸುದ್ದಿ ಏನಂದ್ರೆ ನಿಮ್ಗೆ ಗೊತ್ತಿರಬಹುದು ಗೆಳೆಯರೆ ಉತ್ತರ ಪ್ರದೇಶದ ಒಂದು ಚುನಾವಣೆ ಬಿಜೆಪಿ ಕಾಂಗ್ರೆಸ್ ನಡುವೆ ಭಾರಿ ಒಂದು ಫೈಟ್ ಅಂತಾನೆ ಹೇಳಬಹುದು ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ಪ್ರಿಯಾಂಕಾ ಗಾಂಧಿಯವರು ಭರಪೂರ ಘೋಷಣೆಗಳನ್ನು ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ಫೋನ್ ಟ್ಯಾಬ್ಲೆಟ್ ಮತ್ತು ಅದೇ ರೀತಿ ಸ್ಕೂಟಿ ಕೂಡ ವಿತರಣೆ ಮಾಡುವುದಾಗಿ ಪ್ರಿಯಾಂಕಾ ಗಾಂಧಿಯವರು ಘೋಷಣೆ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ವಿದ್ಯಾರ್ಥಿನಿಯರಿಗೆ ಇಲ್ಲಿ ಸ್ಕೂಟಿ ಮತ್ತು ಸ್ಮಾರ್ಟ್ಫೋನ್ ವಿತರಣೆ ಜೊತೆಗೆ ವಿದ್ಯುತ್ ಬಿಲ್ ಬಾಕಿ ಇದ್ರೆ ಅದನ್ನು ಕೂಡ ಮನ್ನಾ ಮಾಡೋದಾಗಿ ಘೋಷಣೆ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಹತ್ತು ಲಕ್ಷ ರೂಪಾಯಿವರೆಗೂ ಉಚಿತವಾಗಿ ಆರೋಗ್ಯ ಚಿಕಿತ್ಸೆ ಜನರಿಗೆ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಅಂದ್ರೆ ಗೆಳೆಯರೆ ಹತ್ತು ಲಕ್ಷ ರೂಪಾಯಿ ಒಂದು ಆರೋಗ್ಯ ವಿಮೆ ಜನರಿಗೆ ಸರ್ಕಾರದಿಂದಲೇ ಮಾಡಲಾಗುತ್ತೆ ಎಂದು ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದಿಂದ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಜನರಿಗೆ ಎಲ್ಲಾ ಸೌಲಭ್ಯಗಳು ಕೂಡ ಸಿಗುತ್ತೆ ಎಂಬುವ ಭರವಸೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಡಿ ಎ ಈಗ ಮತ್ತೆ ಮೂರು ಪರ್ಸೆಂಟ್ ಹೆಚ್ಚಳ ಮಾಡಲಾಗಿದೆ ಅದೇ ರೀತಿ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ದೀಪಾವಳಿ ಗಿಫ್ಟ್ ಅಂತ ಹೇಳಬಹುದು ತುಟ್ಟಿ ಭತ್ತೆ ಡಿಎ ಶೇಕಡ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಜೀರೋ ಅಂದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಜೀರೋಕ್ಕೆ ಹೆಚ್ಚಿಸಿ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕರ್ನಾಟಕ ಗೋರ್ಮೆಂಟ್ ಎಂಪ್ಲಾಯೀಸ್ ತುಟ್ಟಿ ಭತ್ತೆ ಇಪ್ಪತ್ತೊಂದು ಐದು ಜೀರೋ ಪರ್ಸೆಂಟ್ ಇತ್ತು ಅದನ್ನು ನಾಲ್ಕು ಐದು ಜೀರೋ ವರೆಗೂ ಹೆಚ್ಚಿಸಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಈ ಮೂಲಕ ರಾಜ್ಯದ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದೆ ರಾಜ್ಯ ಸರ್ಕಾರ ಹೌದು ಗೆಳೆಯರೆ ಡಿಎ ಕೂಡ ಈಗ ಮತ್ತೆ ಮೂರು ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ಒಟ್ಟಾರೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಡಿ ಎ ಹೆಚ್ಚಳ ಮಾಡಲಾಗಿದೆ ಅವರ ಒಂದು ತಿಂಗಳು ತಿಂಗಳ ತುಟ್ಟಿ ಭತ್ತೆ ಕೂಡ ಹೆಚ್ಚಳ ಮಾಡಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ಫ್ರೆಂಡ್ಸ್ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಬಟನ್ ಒತ್ತಿ ಕಮೆಂಟ್ ಮಾಡಿ